ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ, ಆರೋಗ್ಯಕರವಾದ, ಡಿಫ್ರೆಂಟ್ ಆದಂಥ ರೆಸಿಪಿನ ಮಾಡಿ ತಿಳಿಸ್ತಾ ಇದ್ದೀವಿ. ಹೌದು, ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯ ಸೊಪ್ಪನ್ನು ಉಪಯೋಗಿಸಿ, ಹಾಗೆ ಕೆಲವೊಂದು ಮಸಾಲ ಪದಾರ್ಥಗಳನ್ನು ಉಪಯೋಗಿಸಿ, ಜೊತೆಗೆ ರಾಗಿ ಹಿಟ್ಟನ್ನೂ ಸಹ ಉಪಯೋಗಿಸಿ ಮೆಂತ್ಯ ಸೊಪ್ಪಿನ ಮಸಾಲ ರಾಗಿ ಚಪಾತಿನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀವಿ. ಮಸಾಲ ಚಪಾತಿನ ರೆಡಿ ಮಾಡೋದಕ್ಕೋಸ್ಕರ ಮೊದಲಿಗೆ ಚಪಾತಿಗೆ ಬೇಕಾದಂಥ ಹಿಟ್ಟನ್ನು ಕಲಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಬಟ್ಲನ್ನ ತೊಗೊಂಡಿದ್ದೀವಿ. ಬಟ್ಲಿಗೆ 2 ಕಪ್ ಅಳತೆಯ ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇರತಕ್ಕಂಥದ್ದು, ಜೊತೆಗೆ 1 ಕಪ್ ಅಳತೆಯ ಗೋಧಿ ಹಿಟ್ಟನ್ನು ಸಹ ಹಾಕಿ, ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಮೆಂತ್ಯ ಸೊಪ್ಪು 2 ಕಪ್ ಆಗುವಷ್ಟು ಅಥವಾ 1/4 ಕಟ್ ಅಳತೆಯ ಮೆಂತ್ಯ ಸೊಪ್ಪನ್ನು ಮೊದಲು ನೀಟಾಗಿ ತೊಳೆದು ತದನಂತರ ತೇವನ ಒರೆಸಿ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಟ್ಲಿಗೆ ಹಾಕ್ಕೊಳ್ತಾ ಇರತಕ್ಕಂಥದ್ದು. ಹಾಗೆ ಇದು ಒಂದು ಮಸಾಲ ಚಪಾತಿ ಆಗಿರೋದ್ರಿಂದ ಮಸಾಲ ಪದಾರ್ಥಗಳನ್ನ ಹಾಕ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ 1 ಟೇಬಲ್ಸ್ಪೂನ್ ಅಳತೆಯ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇರತಕ್ಕಂಥದ್ದು. ಮೆಣಸಿನಕಾಯಿಯ ಬೀಜ, ಒಣಮೆಣಸಿನಕಾಯಿ ಬೀಜ ಇದು. ಹಾಗೆ 1 ಟೇಬಲ್ಸ್ಪೂನಷ್ಟು ಬಿಳಿ ಎಳ್ಳು, 1 ಟೀಸ್ಪೂನಷ್ಟು ಜೀರಿಗೆ, ಹಾಗೆ 1 ಟೀಸ್ಪೂನಷ್ಟು ಅರಿಶಿನದ ಪುಡಿನೂ ಹಾಕಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಸಂದರ್ಭದಲ್ಲಿ ಹಾಕೋಬೇಕಾಗತ್ತೆ. ನಾವಿಲ್ಲಿ ಪುಡಿ ಉಪ್ಪನ್ನು ಬಳಸ್ತಾ ಇರತಕ್ಕಂಥದ್ದು. ಎಲ್ಲ ಪದಾರ್ಥಗಳ ಜೊತೆಗೇ 1 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕಿ, ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ 1 ಸ್ಪೂನ್ನ ಸಹಾಯದಿಂದ ಎಲ್ಲ ಪದಾರ್ಥಗಳನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಡ್ರೈ ಆಗಿದೆ, ಆಮೇಲೆ ನಾವು ಮೊಸರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೇವೆ, ನೀರನ್ನು ಬಳಸ್ತಾ ಇಲ್ಲ. ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೀಲಿ. ಕೆಲವರು ಕೇಳ್ತೀರಾ, ಮೆಂತ್ಯ ಸೊಪ್ಪನ್ನು ಉಪಯೋಗಿಸಿ ಮಾಡಿದ್ರೆ ಕಹಿ ಬರಲ್ವಾ ಅಂತ. ಖಂಡಿತ ಬರೋದಿಲ್ಲ, ಯಾಕೆಂದರೆ ಮೆಂತ್ಯ ಸೊಪ್ಪಿಗೆ ಬ್ಯಾಲೆನ್ಸ್ ಆಗೋ ಹಾಗೆ ಮಿಕ್ಕೆಲ್ಲ ಪದಾರ್ಥಗಳು, ಅಂದರೆ ಉಪ್ಪು ಹುಳಿ ಖಾರನ ಸೇರಿಸೋದ್ರಿಂದ ಮೆಂತ್ಯ ಸೊಪ್ಪಿನ ರುಚಿ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಈಗಿಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆತಿದೆ. ಈಗಿಲ್ಲಿ 1 ಕಪ್ ಅಳತೆಯ ಮೊಸರನ್ನು ತೊಗೊಂಡಿದ್ದೀವಿ. ಸ್ವಲ್ಪ ಸ್ವಲ್ಪನೇ ಹಾಕಿ ಚಪಾತಿ ಮಾಡೋದಕ್ಕೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಹಿಟ್ಟನ್ನು ಕಲಸ್ಕೋಬೇಕಾಗತ್ತೆ. ಜನರಲಿ ನಾವು ಚಪಾತಿ ಮಾಡೋದಕ್ಕೆ ನೀರನ್ನು ಹಾಕಿ ಕಲಿಸ್ತೀವಿ, ಬಟ್ ಈ ರೆಸಿಪಿಗೆ ಮೊಸರನ್ನು ಹಾಕಿ ಕಲಿಸ್ತಾ ಇರತಕ್ಕಂಥದ್ದು. ಮೊಸರನ್ನು ಹಾಕಿ ಕಲಿಸೋದ್ರಿಂದ ಖಂಡಿತ ಚಪಾತಿಯ ರುಚಿ ಮತ್ತಷ್ಟು ಸೊಗಸಾಗಿರುತ್ತೆ. ಒಮ್ಮೆಗೆ ಮೊಸರನ್ನು ಹಾಕಿ ಕಲಸೋದಕ್ಕೆ ಹೋಗಬೇಡಿ, ನೋಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಮೊಸರನ್ನು ಹಾಕಿ ಚಪಾತಿ ಹಿಟ್ಟು ಲಟ್ಸೋ ಅದಕ್ಕೆ ಕಲಸ್ಕೊಂಡ್ರೆ ಸಾಕಾಗುತ್ತೆ. ಮೊಸರಾಕಿ ಕಲಸೋದು ಬೇಡ ಅನ್ನೋರು ನೀರನ್ನು ಹಾಕಿ ಕಲಸ್ಕೋಬೋದು, ರುಚಿನಲ್ಲಿ ಸ್ವಲ್ಪ ಖಂಡಿತ ವ್ಯತ್ಯಾಸ ಬರುತ್ತಷ್ಟೇ. ಇದನ್ನು ಕಲಿಸೋದಕ್ಕೆ 1 ಕಪ್ ಅಳತೆಯ ಮೊಸರು ಕಂಪ್ಲೀಟ್ ಆಗಿದೆ, ಇನ್ನು ಮೊಸರು ಬೇಕಾಗುತ್ತೆ. ಟೋಟಲ್ ಎಷ್ಟು ಮೊಸರು ಬಳಸ್ತಾ ಇದ್ದೀವಿ ಅಂತ ಕಲಸಾದ ನಂತರ ತಿಳಿಸ್ತೀವಿ. ಈಗಿಲ್ಲಿ ನೋಡ್ತಾ ಇರ್ಬೋದು ಚಪಾತಿನ ಹುರುಟೋದಕ್ಕೆ ಹಿಟ್ಟು ಯಾವುದಕ್ಕೆ ಬೇಕೋ ಅದಕ್ಕೆ ಭಾಳ ಸೊಗಸಾಗಿ ಕಲಸಾಯಿತು. ಈ ರೀತಿಯಾಗಿ ಕಲಸೋದಕ್ಕೆ ಒಟ್ಟು 1.5 ಕಪ್ಪಷ್ಟು ಮೊಸರನ್ನು ನಾವು ಬಳಸಿರ್ತಕ್ಕಂಥದ್ದು. ಈಗ ಈ ಚಪಾತಿ ಹಿಟ್ಟು ಮೇಲೆ 1 ಟೀಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನೂ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚಪಾತಿ ಮಾಡೋದಕ್ಕೆ ಹಿಟ್ಟೇನೋ ಸಿದ್ಧವಾಯಿತು. ಬನ್ನಿ ಈಗ ಚಪಾತಿನ ಹುರುಟಿ ಬೇಯಿಸ್ಕೊಳ್ಳೋಣ, ಯಾವ ರೀತಿಯಾಗಿ ಚಪಾತಿ ರುಚಿಕರವಾಗಿ ಬಿಸಿಯಾಗಿ ಸಿದ್ಧವಾಗುತ್ತೆ ನೋಡೇ ಬಿಡೋಣ. ಚಪಾತಿನ ಲಟ್ಸೋದಕ್ಕೋಸ್ಕರ ಮೊದಲೇ ಹಿಟ್ಟನ್ನು ಉಂಡೆಗಳಾಗಿ ಮಾಡಿಟ್ಕೋಬೇಕಾಗತ್ತೆ, ಆಗ ಎಲ್ಲ ಚಪಾತಿಗಳು ಒಂದೇ ಹದಕ್ಕೆ ಒಂದೇ ಸೈಜಲ್ಲಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಈ ಒಂದು ಹದದಲ್ಲಿ ಉಂಡೆನ ಸಿದ್ಧ ಮಾಡ್ಕೊಳ್ತಾ ಇದ್ದೇವೆ. ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಕಲಸಿದಂಥ ಹಿಟ್ಟನ್ನು ಮೊದಲೇ ಉಂಡೆ ಕಟ್ಟಿ ಸಿದ್ಧ ಮಾಡಾಯಿತು. ಈಗ ಒಂದೊಂದೇ ಉಂಡೆಗಳನ್ನ ಹುರುಟಿ ಚಪಾತಿನ ಸಿದ್ಧ ಮಾಡ್ಕೊಳ್ಳೋಣ. ಈಗಿಲ್ಲಿ ಮೊದಲೇ ಸಿದ್ಧ ಮಾಡಿದಂಥ ಉಂಡೆನ ತಗೊಂಡು ತದನಂತರ ಅದನ್ನು ಗೋಧಿ ಹಿಟ್ಟಲ್ಲಿ ನೀಟಾಗಿ ಕೋಟಿಂಗ್ ಮಾಡ್ಕೋಬೇಕು, ಯಾಕೆಂದರೆ ಮೊಸರನ್ನು ಹಾಕಿ ಕಲಸಿರೋದ್ರಿಂದ ಹುರುಟೋದಕ್ಕೆ ಹೆಲ್ಪ್ ಆಗುತ್ತೆ, ಇಲ್ಲಾಂದರೆ ಮಣೆಗೆ ಲಟ್ಟಿಸ್ಬೇಕಾದ್ರೆ ಅಂಟ್ಕೊಂಡ್ಬಿಡುತ್ತೆ. ಈಗ ಮಣೆ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ತದನಂತರ ಹುರುಟ್ಕೋಬೇಕಾಗತ್ತೆ. ಹುರುಟ್ತಾ ಹುರುಟ್ತಾ ನಿಮ್ಗೆ ಯಾವಾಗ ಯಾವಾಗ ಸ್ಟಿಕ್ಕಿ ಅನಿಸುತ್ತೆ ಆಗ ಸ್ವಲ್ಪ ಮೇಲೆ ಗೋಧಿ ಹಿಟ್ಟನ್ನು ಹಾಕಿ ಹುರುಟ್ಕೋಬೇಕು. ಅಂಟಂಟು ಹೆಚ್ಚಾಗಬಾರ್ದು, ಯಾಕೆಂದರೆ ಮೊಸರನ್ನು ಹಾಕಿರೋದ್ರಿಂದ ಆ ಒಂದು ಪ್ರಮೇಯ ಹೆಚ್ಚಿರುತ್ತೆ.
ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಕಂಪ್ಲೀಟಾಗಿ ಚಪಾತಿನ ಹುರುಟಾಯಿತು. ಕೈಗೆ ಎತ್ಕೊಂಡ್ರೆ ಎಷ್ಟು ಸೊಗಸಾಗಿ ಬರುತ್ತೆ, ಮನೆಗೂ ಹಂಡ್ತಾ ಇಲ್ಲ, ಕೈಗೂ ಹಂಡ್ತಾ ಇಲ್ಲ. ಈ ರೀತಿ ಹುರುಟಿ ಮತ್ತೊಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಚಪಾತಿನ ಹುರುಟಾದ ನಂತರ ನೀವು ಬೇಕಿದ್ರೆ ಶೇಪ್ ಕೊಟ್ಕೋಬೋದು. ಜನರಲಾಗಿ ನಾವು ಮಾಮೂಲಿ ಚಪಾತಿ ಮಾಡ್ತೀವಲ್ಲ, ಆ ಒಂದು ಅದಕ್ಕೆ ಶೇಪ್ ಬರೋದಿಲ್ಲ. ನಿಮಗೇನಾದ್ರು ಉತ್ತಮವಾದ ರೀತಿಯಲ್ಲಿ ಶೇಪ್ ಬರಬೇಕಂದ್ರೆ ಖಂಡಿತ ಒಂದು ಶೇಪರ್ ಅಥವಾ ಒಂದು ಟಿಫನ್ ಬಾಕ್ಸ್ನ ಮುಚ್ಚಳದಿಂದ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಈ ರೀತಿಯಾಗಿ ಶೇಪನ್ನು ಕೊಟ್ಕೋಬೋದು. ಆಗ ಚಪಾತಿ ನೋಡೋದಕ್ಕೆ ಎಲ್ಲನೂ ಒಂದೇ ಹದದಲ್ಲಿ, ಒಂದೇ ಸೈಜಲ್ಲಿ, ಒಂದೇ ಆಕಾರದಲ್ಲಿ ಸಿದ್ಧವಾಗುತ್ತೆ. ಈ ರೀತಿ ಶೇಪ್ ಕೊಟ್ಕೊಳ್ಳೋದ್ರಿಂದ ಎಡ್ಜಲ್ಲಿ ಕ್ರ್ಯಾಕ್ಸ್ ಏನೂ ಬರೋದಿಲ್ಲ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಈಗಿಲ್ಲಿ ಚಪಾತಿನ ಬೇಯಿಸ್ಕೋಬೇಕಾಗುತ್ತೆ, ಅದಕ್ಕೋಸ್ಕರ ಒಂದು ಕಾವಲಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು. ಬಿಸಿಯಾದಂಥ ಕಾವಲಿ ಮೇಲೆ ಚಪಾತಿನ ಹಾಕಿ ಒಂದು ಕಡೆ ಚಪಾತಿನ 30 ಸೆಕೆಂಡ್ ಬೇಯಿಸಿ ಮತ್ತೊಂದು ಕಡೆ ತಿರುಗಿಸಿ ಬೇಯಿಸ್ಕೋಬೇಕಾಗುತ್ತೆ. ಈಗಿಲ್ಲಿ ಒಂದು ಕಡೆ 30 ಸೆಕೆಂಡ್ ಬೆಂದಿದೆ, ಮತ್ತೊಂದು ಕಡೆ ತಿರುಗಿಸಿ ಬೇಯಿಸಿದ್ರೆ ಸಾಕು. ಈ ಸಮಯದಲ್ಲಿ ಚಪಾತಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. 30 ಸೆಕೆಂಡ್ ಬೆಂದಾದ ನಂತರ ಮತ್ತೊಂದು ಕಡೆ ತಿರುಗಿಸಿ ಎಣ್ಣೆನ ಹಾಕ್ಕೋಬೇಕಾಗುತ್ತೆ. ಈಗಿಲ್ಲಿ ಮತ್ತೊಂದು ಕಡೆಯೂ ಚಪಾತಿ ಬೆಂದಾಯಿತು, ಮತ್ತೊಂದು ಕಡೆಯೂ ಎಣ್ಣೆ ಹಾಕಿ ಬೇಯಿಸ್ತಾ ಇರತಕ್ಕಂಥದ್ದು. ನಾವಿಲ್ಲಿ ಚಪಾತಿನ ಬೇಯಿಸೋದಕ್ಕೆ ಸನ್ಪ್ಯೂರ್ ಅವರ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು. ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು. ಈ ಒಂದು ಎಣ್ಣೆನಲ್ಲಿ ಬಹಳ ರಿಚ್ ಆದಂಥ ವಿಟಮಿನ್ ಎ ಡಿ ಇ ಎರಡು ಆಗಿರುತ್ತೆ. ಹಾಗೆ ಈ ಒಂದು ಎಣ್ಣೆನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ ಅನ್ನು ಉಪಯೋಗಿಸಿರೋದಿಲ್ಲ, ಜೊತೆಗೆ ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ. 100% ಪ್ಯೂರಿಟಿ ಆದಂಥ ಎಣ್ಣೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕೈಕ ಪೇಟೆಂಟೆಡ್ ಟೆಕ್ನಾಲಜಿನ ಉಪಯೋಗಿಸಿ ತಯಾರು ಮಾಡಿದಂಥ ಎಣ್ಣೆ ಇದು. ಈ ಎಲ್ಲ ಕಾರಣಕ್ಕೆ ನಾವು ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ನಮ್ಮ ಅಡುಗೆಗಳಲ್ಲಿ ಬಳಸ್ತಾ ಇರತಕ್ಕಂಥದ್ದು. ಈಗಿಲ್ಲಿ ಚಪಾತಿ ಮತ್ತೊಂದು ಕಡೆಯೂ ಚೆನ್ನಾಗಿ ಬೆಂದಾಯಿತು. ನೋಡ್ತಾ ಇದ್ರಲ್ಲ ಚಪಾತಿ ಬೆಂದು ಎಷ್ಟು ಸೊಗಸಾಗಿ ಸಿದ್ಧವಾಗಿದೆ ಅಂತ. ಖಂಡಿತ ಸೈಜಲ್ಲಿ ಸ್ವಲ್ಪ ಚಿಕ್ಕದ ಕಾಣ್ತಾ ಇರ್ಬೋದು ಚಪಾತಿ, ಬಟ್ ಆದರೆ ಮಂದ ಸ್ವಲ್ಪ ಹೆಚ್ಚಿರೋದ್ರಿಂದ ಒಂದು ಚಪಾತಿಯ ಅಳತೆಯಲ್ಲೇ ಇದು ಸಹ ಇರತಕ್ಕಂಥದ್ದು. ಈಗ ಬೆಂದಂಥ ಚಪಾತಿನ ಹೊರತೆಗೆಣ. ನೋಡಿ ಎಷ್ಟು ಸೊಗಸಾಗಿ ಸಿದ್ಧವಾಗಿದೆ ಚಪಾತಿ ಅಂತ. ಕಲರಲ್ಲೂ ವ್ಯತ್ಯಾಸ ಇದೆ, ಟೆಕ್ಸ್ಚರಲ್ಲೂ ವ್ಯತ್ಯಾಸ ಇದೆ, ಅದೇ ರೀತಿಯಾಗಿ ರುಚಿನಲ್ಲೂ ಖಂಡಿತ ವ್ಯತ್ಯಾಸ ಇರುತ್ತೆ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ, ಮೆಂತ್ಯ ಸೊಪ್ಪಿನ ಮಸಾಲ ರಾಗಿ ಚಪಾತಿನ ಯಾವ ರೀತಿಯಾಗಿ ತಯಾರು ಮಾಡೋದು ಅಂತ. ಖಂಡಿತ ತುಂಬ ಸೊಗಸಾದ ರುಚಿ, ಬಿಸಿನಲ್ಲೇ ತಿನ್ನಬೇಕು, ಸೂಪರಾಗಿರುತ್ತೆ. ಈ ಒಂದು ಚಪಾತಿನ ಹಾಗೆ ತಿನ್ಬೋದು, ಯಾವುದೇ ರೀತಿಯಾದಂಥ ಚಟ್ನಿ ಸಾಂಬಾರು ಏನೂ ಬೇಕಿಲ್ಲ. ಆದರೂ ಸಹ ಮೊಸರು ಮತ್ತು ಉಪ್ಪಿನಕಾಯಿನ ಕಾಂಬಿನೇಷನ್ ಮಾಡಿ ತಿಂತಾ ಇದ್ರೆ ನಿಜವಾಗ್ಲೂ ಹೇಳ್ತೀನಿ ಪರಮಾನಂದ ಆಗುತ್ತೆ, ಅಷ್ಟು ಸೂಪರಾಗಿರುತ್ತೆ. ಆದರೆ ಒಂದೇ ಒಂದು ವಿಚಾರ ಏನು ಅಂದರೆ, ನಾವು ಮಾಮೂಲಿಯಾಗಿ ಚಪಾತಿನ ಏನು ಹುರುಟ್ಕೊಳ್ತೀವಲ್ಲ, ಅಷ್ಟು ಸುಲಭವಾಗಿ ಇದನ್ನು ಹುರುಟೋದಕ್ಕಾಗಲ್ಲ, ಸ್ವಲ್ಪ ಶ್ರಮ ಬೇಕಾಗುತ್ತೆ. ನೀವೇನಾದ್ರು ಹಿಟ್ಟನ್ನು ತೆಳ್ಳಗೆ ಕಳಿಸ್ಕೊಂಡ್ರೆ ಮಾತ್ರ ಆ ಪ್ರಾಬ್ಲಮ್ ಬರುತ್ತೆ, ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಈ ಒಂದು ಚಪಾತಿ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.